Hello, hi. You are most welcome to our grammar class. That is pronoun. What is a pronoun? See, pronoun is a word which is used instead of noun. Why? To avoid the frequent repetition of the noun. Why we have to use again and again that noun? In place of that noun, why can't we use another word? That word is pronoun. ನೋಡಿ ಈಗ pronoun ಅಂದ್ರೆ ಏನು? ಸರ್ವನಾಮ ಅಂದ್ರೆ ನಾಮಪದದ ಬದಲಾಗಿ ಯಾವುದೇ ಒಬ್ಬ ವ್ಯಕ್ತಿಯ, ಒಂದು ಸ್ಥಳದ, ಒಂದು ವಸ್ತುವಿನ ಹೆಸರನ್ನ ಪದೇ 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 ಅದನ್ನ ಹೇಳೋದ್ರ ಬದಲಾಗಿ ಅದರ ಬದಲಾಗಿ ಬೇರೊಂದು ಪದವನ್ನ ಉಪಯೋಗಿಸ್ತೀವಲ್ಲ, ಆ ಪದನೇ pronoun ಅಂತ ಹೇಳಿ ಕರೀತಕ್ಕಂಥದ್ದು, ಸರ್ವನಾಮ ಅಂತ ಹೇಳಿ ಕರೀತಕ್ಕಂಥದ್ದು. ಸಿ ದ ಡೆಫಿನೇಷನ್. ಪ್ರನೌನ್ ಈಸ್ ದ ವರ್ಡ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ ಟು ಅವಾಯ್ಡ್ ದ ಫ್ರೀಕ್ವೆಂಟ್ ರಿಪಿಟೇಷನ್ ಆಫ್ ಪ್ರಾಪರ್ ನೌನ್. ನೋಡ್ರಿ, ಈ ಪ್ರಾಪರ್ ನೌನ್ ಅನ್ನ ಪದೇ ಪದೇ ಯೂಸ್ ಮಾಡೋದ್ರ ಬದಲಾಗಿ, ಅದನ್ನ ಅವಾಯ್ಡ್ ಮಾಡೋದ್ರ ಬದಲಾಗಿ ನಾವು ಬೇರೊಂದು ಪದವನ್ನ ಯೂಸ್ ಮಾಡ್ತೀವಿ. ಫ್ರೀಕ್ವೆಂಟ್ಲಿ again and again, why we have to use the noun? So in place of the noun we are using another word, that is called pronoun. ಅದನ್ನೇ ನಾವು pronoun ಅಂತ ಹೇಳಿ ಕರಿತೀವಿ. See the example. Pronoun means ಏನಪ್ಪ pronoun ಅಂತಂದ್ರೆ, for a noun, ನೌನಿಗಾಗಿ, ನೌನ ಬದಲಾಗಿ ಒಂದು ಪದವನ್ನ ಯೂಸ್ ಮಾಡ್ತೀವಲ್ಲ ಅದೇ pronoun. Example, Ramanna is a farmer. Ramanna is an honest man. Ramanna never cheats anybody. ನೋಡಿ ಇಲ್ಲಿ ಜಸ್ಟ್ ಐ ಹ್ಯಾವ್ ರಿಟನ್ ತ್ರೀ ಸೆಂಟೆನ್ಸಸ್, ಮೂರು ವಾಕ್ಯಗಳನ್ನ ಬರ್ದಿದ್ದೀನಿ. ಇನ್ ದೋಸ್ ತ್ರೀ ದ ಪ್ರಾಪರ್ ನೌನ್ ರಾಮಣ್ಣ, ರಾಮಣ್ಣ, ರಾಮಣ್ಣ. ಸೊ ವೈ ವಿ ಹ್ಯಾವ್ ಟು ಯೂಸ್ ಅಗೇನ್ ಅಂಡ್ ಅಗೇನ್, ಪದೇ ಪದೇ ಯಾಕೆ ಯೂಸ್ ಮಾಡಬೇಕು? To avoid the name of Ramanna, ಈ ರಾಮಣ್ಣನ ಈ ಒಂದು ಪ್ರಾಪರ್ ನೌನ್ ಅನ್ನ ಪದೇ ಪದೇ ಯೂಸ್ ಮಾಡೋದ್ರ ಬದಲಾಗಿ ಇನ್ ಪ್ಲೇಸ್ ಆಫ್ ರಾಮಣ್ಣ ವಿ ಮೇ ಯೂಸ್ ಪ್ರನೌನ್. ನಾವು ಪ್ರನೌನ್ ಅನ್ನ ಯೂಸ್ ಮಾಡಬಹುದು. ಯಾವುದು? ರಾಮಣ್ಣ ಅಂದ್ರೆ ಆಲ್ರೆಡಿ ವಿ ನ್ಯೂ ವೆರಿ ವೆಲ್, ನಮಗೆ ಗೊತ್ತಿದೆ, ಅದನ್ನ ನಾವು ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಬೇರೊಂದು ಪದವನ್ನ ಯೂಸ್ ಮಾಡಿದೀವಿ. ಸೊ ದಿಸ್ ಈಸ್ pronoun. ಇದನ್ನೇ pronoun. Again we may wipe out this word, in place of it we may write again he. ಪುನಃ ಈ ಅಂತ ಹೇಳಿ ಬರಿಬಹುದು. See which words we have used in place of noun, ನಾಮಪದದ ಬದಲಾಗಿ ಬೇರೊಂದು ಪದವನ್ನ ಯೂಸ್ ಮಾಡಿದೀವಲ್ಲ ಅದನ್ನೇ ನಾವು pronoun ಅಥವಾ ಸರ್ವನಾಮ ಅಂತ ಹೇಳಿ ಕರಿತೀವಿ. ನಾಮ ಪದದ ಬದಲಾಗಿ ಬೇರೆ ಪದಗಳನ್ನ ಸೆಂಟೆನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ದೇ ಆರ್ ಆಲ್ ಕಾಲ್ಡ್ ಪ್ರನೌನ್ಸ್. ಅವೆಲ್ಲವನ್ನು ಸಹ ಪ್ರನೌನ್ಸ್ ಅಂತ ಹೇಳಿ ಕರಿತೀವಿ. ಈಗ ನಾವು ಎಷ್ಟು ರೀತಿಯ ಈ ಪ್ರನೌನ್ ಇದಾವೆ ಚರ್ಚೆನ ಈಗ ಮಾಡೋಣ. ದೇರ್ ಆರ್ ಸೆವೆನ್ ಟೈಪ್ಸ್ ಆಫ್ ಪ್ರನೌನ್ಸ್. ದೋಸ್ ಸೆವೆನ್ ಟೈಪ್ಸ್ ಆಫ್ pronouns have been written on the board. Go through those. The first one is a personal pronoun. Second one, indefinite pronoun. Third one, relative pronoun. Fourth one, intensive pronoun. Fifth one, demonstrative pronoun. Sixth one, interrogative pronoun. Seventh one, reflexive pronoun. These are the seven types of pronouns we will learn one by one. Among the seven pronouns, the first pronoun is personal pronoun. What is a personal pronoun? See, a pronoun used in place of a proper noun, a pronoun which is used in place of a particular person's name. ಯಾವುದಾದರೂ ಒಬ್ಬ ವ್ಯಕ್ತಿಯ ಹೆಸರಿನ ಬದಲಾಗಿ ಉಪಯೋಗಿಸುವಂತಹ ಮತ್ತೊಂದು ಪದ ಇದೆಯಲ್ಲ,
ದಟ್ ಈಸ್ ಕಾಲ್ಡ್ ಪರ್ಸನಲ್ ಪ್ರನೌನ್. ಅದನ್ನ ನಾವು ಪರ್ಸನಲ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಸಿ ಎ ಪ್ರನೌನ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಪ್ರಾಪರ್ ನೌನ್ ಈಸ್ ಪರ್ಸನಲ್ ಪ್ರನೌನ್. ದೋಸ್ ಪ್ರನೌನ್ಸ್ ಆರ್ ಡಿವೈಡೆಡ್ ಇನ್ ಟು ತ್ರೀ. ಅವುಗಳನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸಿದ್ದೀವಿ, ವಿಭಾಗಿಸಿದ್ದೇವೆ. ವಿ ಹ್ಯಾವ್ ಡಿವೈಡೆಡ್ ದ ಪ್ರನೌನ್ಸ್, ದಟ್ ಈಸ್ ಪರ್ಸನಲ್ ಪ್ರನೌನ್ಸ್, ಇನ್ ಟು ತ್ರೀ. ದೇ ಆರ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂಡ್ ಥರ್ಡ್ ಪರ್ಸನ್. ಈ ರೀತಿಯಾಗಿ ಮೂರು ವಿಭಾಗಗಳಾಗಿ ನಾವು ವಿಂಗಡಿಸಿದ್ದೇವೆ. ದೆನ್ ವಾಟ್ ಈಸ್ ಅ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್? ವಿ ವಿಲ್ ಗೋ ಥ್ರೂ ದೋಸ್. ದ ಫಸ್ಟ್ ಪರ್ಸನ್, ವಾಟ್ ಈಸ್ ಫಸ್ಟ್ ಪರ್ಸನ್, ಹೌ ವಿ ಮೇ ಫೈಂಡ್ ಔಟ್ ದ ಫಸ್ಟ್ ಪರ್ಸನ್? ಸಿ ಎ ಪ್ರನೌನ್ ಯೂಸ್ಡ್ ಫಾರ್ ದ ಪರ್ಸನ್ ಈಸ್ ಸ್ಪೀಕಿಂಗ್, ಪರ್ಸನ್ಸ್ ಆರ್ ಸ್ಪೀಕಿಂಗ್ ಈಸ್ ನೋನ್ ಆಸ್ ಫಸ್ಟ್ ಪರ್ಸನ್. ನೋಡಿ, ಯಾವ ಪ್ರನೌನು ಮಾತಾಡ್ತಾ ಇರುತ್ತೋ, ಒಬ್ಬ ವ್ಯಕ್ತಿ ಮಾತಾಡ್ತಾ ಇರ್ತಾನೋ ಅಥವಾ ಕೆಲವು ವ್ಯಕ್ತಿಗಳು ಮಾತಾಡ್ತಾ ಇರ್ತಾರೋ ಅದನ್ನ ನಾವು ಫಸ್ಟ್ ಪರ್ಸನ್ ಅಂತ ಹೇಳಿ ಕರಿತೀವಿ. ದೇ ಆರ್, ಅವು ಯಾವುವು ಅಂದ್ರೆ ಐ ಅಂಡ್ ವಿ. ಐ ಅಂತಕ್ಕಂಥ ದಿಸ್ ಈಸ್ ಸಿಂಗ್ಯುಲರ್, ಇದನ್ನ ನಾವು ಸಿಂಗ್ಯುಲರ್ ಗೆ ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಒನ್ ಈಸ್ ಪ್ಲೂರಲ್, ಇದು ಪ್ಲೂರಲ್. ಸಿ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ನೋಟ್ಸ್. ಸಿ ನಾವು ಇಲ್ಲಿ ರಾಮ್ ಅನ್ನುವಂತಹ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಇದ್ದಾನೆ ಅಂತ ಹೇಳಿ ಅನ್ಕೊಳ್ಳೋಣ. ಇನ್ ಪ್ಲೇಸ್ ಆಫ್ ದಿಸ್, ಇದರ ಬದಲಾಗಿ ನಾವು ಇನ್ನೊಂದು ಪದನ ಯೂಸ್ ಮಾಡ್ತೀವಿ. ಹಿಯರ್ ರಾಮ ಈಸ್ ಸ್ಪೀಕಿಂಗ್, ಹಿ ಈಸ್ ಟೆಲ್ಲಿಂಗ್ ಸಮಥಿಂಗ್, ಇವನೇ ಮಾತಾಡ್ತಾ ಇದ್ದಾನೆ. ಇವನ ಬದಲಾಗಿ ಇನ್ ಪ್ಲೇಸ್ ಆಫ್ ರಾಮ್ ವಿ ಹ್ಯಾವ್ ಯೂಸ್ಡ್, ಇಲ್ಲಿ ಯೂಸ್ ಮಾಡಿದೀವಿ ಏನನ್ನ, ಐ. ಯಾಕಪ್ಪ ಅಂದ್ರೆ ಇಲ್ಲಿ ರಾಮ ಸಿಂಗ್ಯುಲರ್, ಇವನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ವಾಟ್ ದಿಸ್ ಮ್ಯಾನ್ ಈಸ್ ಸ್ಪೀಕಿಂಗ್ ವಿ ಹ್ಯಾವ್ ಕೋಟೆಡ್ ಹಿಯರ್, ಅವನ್ ಏನ್ ಹೇಳ್ತಾನೋ ಅದನ್ನೇ ಇಲ್ಲಿ ಬರೆದಿರ್ತಕ್ಕಂಥದ್ದು. ಈ ರಾಮನ ಬದಲಾಗಿ ತಗೊಂಡಿರ್ತಕ್ಕಂಥದ್ದು ಐ. ದಿಸ್ ಈಸ್ ಸಿಂಗ್ಯುಲರ್, ಸೊ ವಿ ಮೇ ಕಾಲ್ ದಿಸ್ ಒನ್ ಆಸ್ ಫಸ್ಟ್ ಪರ್ಸನ್. ಹಾಗಾಗಿ ಇದನ್ನ ನಾವು ಫಸ್ಟ್ ಪರ್ಸನ್ ಅಂತ ಹೇಳಿ ಕರಿಬಹುದು. ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್, ವಿ ಆರ್ ಡಿಮ್ಯಾಂಡಿಂಗ್ ಫಾರ್ ಅವರ್ ರೈಟ್ಸ್. ಸಿ ಹಿಯರ್ ಮೋರ್ ದನ್ ಒನ್ ಪರ್ಸನ್, ರಾಮ್, ಶ್ಯಾಮ್, ಭಾಮ, ಎನಿಥಿಂಗ್, ಅವ್ರು ಯಾರಾದ್ರೂ ಅನ್ಕೊಳ್ಳೋಣ, ಮೋರ್ ದನ್ ಒನ್ ಇದಾರೆ, ಅವರು ಇಲ್ಲಿ ಮಾತಾಡ್ತಾ ಇದಾರೆ. ದೇ ಆರ್ ಸ್ಪೀಕಿಂಗ್ ಫಾರ್ ದೇರ್ ರೈಟ್ಸ್, ದೇ ಆರ್ ಡಿಮ್ಯಾಂಡಿಂಗ್ ಫಾರ್ ಸಮಥಿಂಗ್, ಅವ್ರು ಏನು ನಿರೀಕ್ಷೆ ಮಾಡ್ತಾ ಇದಾರೆ, ಅವರ ಹಕ್ಕುಗಳನ್ನ ಪಡೆಯೋಕೆ ಹೋಗ್ತಾ ಇದಾರೆ. ಹಾಗಾಗಿ ಅಲ್ಲಿ ಒಬ್ರಿಗಿಂತ ಜಾಸ್ತಿ ಜನ ಅಸೆಂಬಲ್ಡ್. ಸೊ ದೇ ಆರ್ ಆಸ್ಕಿಂಗ್, ದೇ ಆರ್ ಡಿಮ್ಯಾಂಡಿಂಗ್, ಅವ್ರು ಕೇಳ್ತಾ ಇದಾರೆ. ದೇ ಆರ್ ದ ಸ್ಪೀಕರ್ಸ್, ಅವರು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥವ್ರು. ಅಲ್ಲಿ ಒಬ್ರು ಇಬ್ರು ಮೂರು ಜನಕ್ಕಿಂತ ಹೆಚ್ಚಾಗಿ ಹೆಸರುಗಳಿದಾವೆ, ಆ ಹೆಸರುಗಳ ಬದಲಾಗಿ ನಾವು ಇಲ್ಲಿ ವಿ ಅಂತ ಹೇಳಿ ತಗೊಂಡಿದೀವಿ. ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ನಮ್ಮ ಹಕ್ಕುಗಳಿಗೆ. ಸೊ ದೀಸ್ ಟೂ ಆರ್ ಫಸ್ಟ್ ಪರ್ಸನ್, ಯಾರು ಮಾತಾಡ್ತಾ ಇದಾರೋ ಅವರನ್ನ ನಾವು ಫಸ್ಟ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಪರ್ಸನ್, ಎ ಪ್ರನೌನ್ ಯೂಸ್ಡ್ ಫಾರ್ ದ ಪರ್ಸನ್ ಈಸ್ ಸ್ಪೋಕನ್ ಟು, ಪರ್ಸನ್ಸ್ ಆರ್ ಸ್ಪೋಕನ್ ಟು ಈಸ್ ನೋನ್ ಆಸ್ ಅ ಸೆಕೆಂಡ್ ಪರ್ಸನ್. ನೋಡ್ರಿ, ಸೆಕೆಂಡ್ ಪರ್ಸನ್ ಅಂತ ಯಾವ್ದಕ್ಕಪ್ಪ ಕರಿತೀವಿ ನಾವು? ಫಸ್ಟ್ ಪರ್ಸನ್ ಓಕೆ ಅರ್ಥ ಆಯ್ತು ನಮ್ಗೆ, ಈಗ ಸೆಕೆಂಡ್ ಪರ್ಸನ್ ಅಂತಂದ್ರೆ ಏನು? ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಹಲವು ವ್ಯಕ್ತಿಗಳಿಗೆ ಅಡ್ರೆಸ್ ಮಾಡ್ತೀವಲ್ಲ, ಹೇಳ್ತೀವಲ್ಲ, ದಟ್ ಪರ್ಸನ್ ಈಸ್ ದ ಸೆಕೆಂಡ್ ಪರ್ಸನ್. ನಾವು ಯಾರಿಗೆ ಮಾತಾಡಿಸ್ತೀವೋ, ಯಾರಿಗೆ ಹೇಳ್ತೀವೋ ಅವರು ಸೆಕೆಂಡ್ ಪರ್ಸನ್ ಆಗಿರ್ತಾರೆ. ನೋಡ್ರಿ, ಅವು ಯಾವುವು ಅಂದ್ರೆ ದೇ ಆರ್ ಯು, ಬೋತ್ ಸಿಂಗ್ಯುಲರ್ನು ಹೌದು ಪ್ಲೂರಲ್ನು ಸಹ ಹೌದು. ಇದು ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ, ಅವನು ಇವನಿಗೆ ಹೇಳ್ತಾ ಇದ್ದಾನೆ. ಸೊ ದಿಸ್ ಈಸ್ ಸೆಕೆಂಡ್ ಪರ್ಸನ್, ಮಾತನಾಡ್ತಕ್ಕಂಥವ್ರು ಫಸ್ಟ್ ಪರ್ಸನ್, ಯಾರಿಗೆ ಹೇಳ್ತಾರೋ ಅವರು ಸೆಕೆಂಡ್ ಪರ್ಸನ್. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್, ವಾಟ್ ಈಸ್ ಥರ್ಡ್ ಪರ್ಸನ್, ಎ ಪ್ರನೌನ್ ಯೂಸ್ಡ್ ಫಾರ್ ದ ಪರ್ಸನ್ ಸ್ಪೋಕನ್ ಆಫ್, ಪರ್ಸನ್ಸ್ ಸ್ಪೋಕನ್ ಆಫ್, ಅಬೌಟ್ ಹೂಮ್ ಸಮಥಿಂಗ್ ಸೆಡ್ ಈಸ್ ದ ಪ್ರನೌನ್ ಆಫ್ ದ ಥರ್ಡ್ ಪರ್ಸನ್. ನೋಡಿ, ನಾವು ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಆ ವ್ಯಕ್ತಿಗಳು ನಮಗೆ ಥರ್ಡ್ ಪರ್ಸನ್ ಆಗ್ತಾರೆ. ನಾನು ಅಲ್ಲ, ನಾವು ಯಾರಿಗೊಬ್ಬರಿಗೆ ಮಾತಾಡ್ತಿರ್ತೀವಲ್ಲ ಅವರು ಅಲ್ಲ, ಬೇರೆ ಯಾರೋ ಒಬ್ಬರ ಬಗ್ಗೆ ಮಾತಾಡ್ತಿರ್ತೀವಲ್ಲ
ಅವರು ನಮಗೆ ಥರ್ಡ್ ಪರ್ಸನ್ ಸಿ ಜಸ್ಟ್ ಐ ಹ್ಯಾವ್ ರಿಟನ್ ತ್ರೀ ಫಿಗರ್ಸ್ ಹಿಯರ್ ಎ ಅಂಡ್ ಬಿ ಇವರಿಬ್ಬರೂ ಸಹ ಒಂದು ಕಡೆ ನಿಂತಿದ್ದಾರೆ ದೇ ಆರ್ ಸ್ಟ್ಯಾಂಡಿಂಗ್ ಸಮ್ ವೇರ್ ದೇ ಸ್ಟುಡ್ ಸಮ್ ವೇರ್ ಎಲ್ಲೋ ನಿಂತಿದ್ದಾರೆ ದೇ ಆರ್ ಟಾಕಿಂಗ್ ಎ ಈಸ್ ಸ್ಪೀಕಿಂಗ್ ಇವನು ಮಾತಾಡ್ತಾ ಇದ್ದಾನೆ ಸೊ ಈಸ್ ದ ಫಸ್ಟ್ ಪರ್ಸನ್ ಇವನು ಮಾತಾಡ್ತಾ ಇದ್ದಾನೆ ಇವನು ಫಸ್ಟ್ ಪರ್ಸನ್ ಇವನಿಗೆ ಹೇಳ್ತಾ ಇದ್ದಾನೆ ಇವನು ಸೆಕೆಂಡ್ ಪರ್ಸನ್ ಬಿ ಇಸ್ ದ ಸೆಕೆಂಡ್ ಪರ್ಸನ್ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಇವನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ದಿಸ್ ಇಸ್ ದ ಥರ್ಡ್ ಪರ್ಸನ್ ಇದನ್ನ ನಾವು ಥರ್ಡ್ ಪರ್ಸನ್ ಅಂತ ಹೇಳಿ ಕರಿತಿದೀವಿ ಯಾರು ಮಾತಾಡ್ತಾರೋ ಫಸ್ಟ್ ಪರ್ಸನ್ ಯಾರಿಗೆ ಹೇಳ್ತಾರೋ ಸೆಕೆಂಡ್ ಪರ್ಸನ್ ಯಾರ ಬಗ್ಗೆ ಮಾತಾಡ್ತಾರೋ ಅದು ಥರ್ಡ್ ಪರ್ಸನ್ ದೀಸ್ ಆರ್ ದ ಪರ್ಸನ್ಸ್ ದೀಸ್ ಆರ್ ದ ಕೈಂಡ್ಸ್ ಆಫ್ ಪರ್ಸನ್ಸ್ ವೇರ್ ಇನ್ ದ ಪರ್ಸನಲ್ ಪ್ರನೌನ್ ದ ಸೆಕೆಂಡ್ ಪ್ರನೌನ್ ಈಸ್ ಇಂಡೆಫಿನೇಟ್ ಪ್ರನೌನ್ ವಾಟ್ ಈಸ್ ಇಂಡೆಫಿನೇಟ್ ಪ್ರನೌನ್ ಪ್ರನೌನ್ ಯೂಸ್ ಟು ರೆಫರ್ ದ ಪರ್ಸನ್ ಆರ್ ಥಿಂಗ್ ಇನ್ ಜನರಲ್ ಬಟ್ ನಾಟ್ ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಇಸ್ ಕಾಲ್ಡ್ ಇಂಡೆಫಿನೇಟ್ ಪ್ರನೌನ್ ಸಿ ದಿಸ್ ಪ್ರನೌನ್ ಈಸ್ ನಾಟ್ ಬಿಲಾಂಗ್ ಟು ಎನಿ ಪರ್ಟಿಕ್ಯುಲರ್ ಪರ್ಸನ್ ಆರ್ ಎನಿ ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್ ಇಟ್ ಈಸ್ ಕಾಲ್ಡ್ ಇಂಡೆಫಿನೇಟ್ ಪ್ರನೌನ್ ನೋಡಿ ಈ ಒಂದು ಪ್ರನೌನ್ ಇದೆಯಲ್ಲ ಇದು ಜನರಲ್ ಆಗಿ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಯಾವುದೇ ಇಂಥ ವ್ಯಕ್ತಿನೇ ಇಂಥ ವಸ್ತುನೇ ಅಂತ ಹೇಳಿ ನಿರ್ದಿಷ್ಟವಾಗಿ ಹೇಳೋದಿಲ್ಲ ಯಾರು ಬೇಕಾದರೂ ಆಗಿರಬಹುದು ಅಂಥವುಗಳನ್ನು ನಾವು ಇಂಡೆಫಿನೇಟ್ ಪ್ರನೌನ್ ಅಂತ ಹೇಳಿ ಕರಿತೀವಿ ಸಿ ದ ಎಕ್ಸಾಂಪಲ್ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಈಸ್ ಬ್ರಿಲಿಯಂಟ್ ನೋಡ್ರಿ ಇಲ್ಲಿ ಒನ್ ಅಂತಕ್ಕಂಥದ್ದು ಇಂಡೆಫಿನೇಟ್ ಪ್ರನೌನ್ ನೋಡ್ರಿ ಅನೇಕ ಸ್ಟೂಡೆಂಟ್ಸ್ ಗಳಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಗಳನ್ನು ಸಹ ಬ್ರಿಲಿಯಂಟ್ ಅದರಲ್ಲಿ ಒಬ್ಬ ಇಂತನೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕಲಿ ಹಿಯರ್ ವಿ ಆರ್ ನಾಟ್ ಮೆನ್ಷನ್ ಅಫ್ ಕೋರ್ಸ್ ದಿಸ್ ಈಸ್ ಅ ಪ್ರನೌನ್ ಇದು ಸಹ ಪ್ರನೌನೇ ಆದ್ರೆ ಎಂತ ಪ್ರನೌನ್ ಇಂಡೆಫಿನೇಟ್ ಪ್ರನೌನ್ ಯಾಕೆ ಅಂದ್ರೆ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನ ಇದು ವಿದ್ಯಾರ್ಥಿಯನ್ನ ಹೇಳೋದಿಲ್ಲ ಸೊ ದಿಸ್ ಒನ್ ಈಸ್ ಕಾಲ್ಡ್ ಇಂಡೆಫಿನೇಟ್ ಪ್ರನೌನ್ ಅಗೇನ್ ಕಮ್ ಟು ದ ಸೆಕೆಂಡ್ ಒನ್ ಎನಿ ಒನ್ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಯಾರು ಬೇಕಾದರೂ ನೋಡ್ರಿ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಲ್ಲಿ ಯಾರು ಬೇಕಾದ್ರೂ ಒಬ್ಬನು ಬಂದು ಸಾಲ್ವ್ ಮಾಡುವುದು ಇದನ್ನು ಸಹ ಸ್ಪೆಸಿಫಿಕ್ ಆಗಿ ಇಂಥವನೇ ಅಂತ ಹೇಳಿಲ್ಲ ಇವನೇ ಅಂತ ಹೇಳಿಲ್ಲ ಸೊ ದಿಸ್ ಒನ್ ಈಸ್ ಆಲ್ಸೋ ಇಂಡೆಫಿನೇಟ್ ಪ್ರನೌನ್ ಅಗೇನ್ ಸಮ್ ಮೆನ್ ಅಚೀವ್ಡ್ ಗ್ರೇಟ್ ಥಿಂಗ್ ಸಿ ನಂಬರ್ ಆಫ್ ಪೀಪಲ್ ಹ್ಯಾವ್ ಅಮಾಸ್ಡ್ ಗ್ರೇಟ್ ಅಚೀವ್ಮೆಂಟ್ಸ್ ಇನ್ ದೇರ್ ಲೈಫ್ ಅಮಾ ಸಮ್ ನೋಡ್ರಿ ಬಹಳಷ್ಟು ಜನ ಇಲ್ಲಿ ಸಾಧನೆಯನ್ನ ಮಾಡಿದರೆ ಕೆಲವರು ಸಾಧನೆಯನ್ನ ಮಾಡಿದರೆ ಇಲ್ಲಿ ಕೆಲವರು ಅಂತಂದ್ರೆ ಯಾರು ಬೇಕಾದ್ರೂ ಆಗಿರಬಹುದು ಸ್ಪೆಸಿಫಿಕ್ ಆಗಿ ಇಂಥವನೇ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ ಸೊ ಒನ್ ಎನಿ ಒನ್ ಸಮ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಇಂಡೆಫಿನೇಟ್ ಪ್ರನೌನ್ ಇವು ಮೂರು ಸಹ ಇಂಡೆಫಿನೇಟ್ ಪ್ರನೌನ್ ಗೆ ಉದಾಹರಣೆಗಳು ಆಗಿದಾವೆ ಯಾವುದು ಪ್ರನೌನ್ ನಿರ್ದಿಷ್ಟವಾಗಿರುವಂತಹ ವ್ಯಕ್ತಿಯನ್ನ ನಿರ್ದಿಷ್ಟವಾಗಿರುವಂತಹ ವಸ್ತುವನ್ನ ಹೇಳದೆ ಜನರಲ್ ಆಗಿ ಹೇಳುವಂತಹ ಒಂದು ಪ್ರನೌನ್ ಇರ್ತಾವಲ್ಲ ಆ ಎಲ್ಲಾ ಪ್ರನೌನ್ಗಳನ್ನ ನಾವು ಇಂಡೆಫಿನೇಟ್ ಪ್ರನೌನ್ ಅಂತ ಹೇಳಿ ಕರಿತೀವಿ ಥರ್ಡ್ ಒನ್ ರಿಲೇಟಿವ್ ಪ್ರನೌನ್ ವಾಟ್ ಈಸ್ ರಿಲೇಟಿವ್ ಪ್ರನೌನ್ ಪ್ರನೌನ್ ಯೂಸ್ ಟು ಜಾಯಿನ್ ಟೂ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ರಿಲೇಟಿವ್ ಪ್ರನೌನ್ ಸಿ ಅಂದ್ರೆ ಇಲ್ಲಿ ಒಂದು ಪದ ಇರುತ್ತೆ ಆ ಪದ ಎರಡು ಒಂದು ಸೆಂಟೆನ್ಸಿನ ಎರಡು ಭಾಗಗಳನ್ನ ಜೋಡಿಸುವಂತಹ ಕೆಲಸ ಮಾಡುತ್ತೆ ಯಾವುದೋ ಒಂದು ಇದು ಕಂಜಂಕ್ಷನ್ ಆ ಕಂಜಂಕ್ಷನ್ ಅನ್ನ ನಾವು ಇಲ್ಲಿ ಪ್ರನೌನ್ ಅಂತ ಹೇಳಿ ಕರಿತೀವಿ ಆ ಒಂದು ಪ್ರನೌನ್ ಎರಡು ಭಾಗಗಳನ್ನ ಜೋಡಿಸುವಂತಹ ಕೆಲಸ ಮಾಡುತ್ತಲ್ಲ ಅದು ರಿಲೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ ಆ ಒಂದು ಪ್ರನೌನ್ ರೆಫರ್ಡ್ ದ ನೌನ್ ಆರ್ ಪ್ರನೌನ್ ವಿಚ್ ಈಸ್ ಯೂಸ್ಡ್ ಅರ್ಲಿಯರ್ ಇನ್ ದ ಸೇಮ್ ಸೆಂಟೆನ್ಸ್ ಅದೇ ವಾಕ್ಯದಲ್ಲಿ ಮೊದಲಿಗೆ ನಾವು ನಾಮಪದವಾಗಿ ಅಥವಾ ಸರ್ವನಾಮವಾಗಿ ಯೂಸ್ ಮಾಡ್ತೀವಿ
ಅದಕ್ಕೆ ಅದು ರೆಫರ್ ಮಾಡುತ್ತೆ. ಸಚ್ ವರ್ಡ್ ಈಸ್ ಕಾಲ್ಡ್ ರಿಲೇಟಿವ್ ಪ್ರನೌನ್. ಅಂತ ಒಂದು ಪದವನ್ನ ನಾವು ರಿಲೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಸಿ ಡಬ್ಲ್ಯೂ ಎಚ್ ವರ್ಡ್ಸ್ ಆರ್ ಫಂಕ್ಷನಿಂಗ್ ಆಸ್ ಕಂಜಂಕ್ಷನ್ಸ್ ಆರ್ ಜಾಯ್ನರ್ಸ್. ಇಲ್ಲಿ ಕಂಜಂಕ್ಷನ್ ಗಳಾಗಿ ಜೋಡಿಸೋರಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವು ಯಾವಪ್ಪ ಅಂದ್ರೆ ಡಬ್ಲ್ಯೂ ಎಚ್ ವರ್ಡ್ಸ್ ಆಗಿರ್ತಾವೆ. ಸಿ ಎಕ್ಸಾಂಪಲ್, ಶಿ ಈಸ್ ದ ಸ್ಟೂಡೆಂಟ್ ಹೂ ಗಾಟ್ ಫಸ್ಟ್ ರ್ಯಾಂಕ್. ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಹೂ ಈಸ್ ದ ರಿಲೇಟಿವ್ ಪ್ರನೌನ್. ವೈ? ಬಿಕಾಸ್ ದಿಸ್ ಪಾರ್ಟ್ ಅಂಡ್ ದಿಸ್ ಪಾರ್ಟ್ ಆರ್ ಜಾಯ್ನಿಂಗ್ ಬೈ ದಿಸ್ ವರ್ಡ್. ಈ ಪದದಿಂದ ಈ ಒಂದು ಭಾಗ ಈ ಒಂದು ಭಾಗ ಸೇರ್ತಾವೆ. ಅಂಡ್ ಆಲ್ಸೋ ಇಟ್ ರೆಫರ್ಡ್ ಟು ದ ಪ್ರನೌನ್. ಇಲ್ಲಿ ಯಾರು ರೊಮಿಯನೋ ಯಾರೋ ಇರಬಹುದು, ಆ ಒಂದು ಪದಕ್ಕೆ ಇದು ರೆಫರ್ ಮಾಡುತ್ತೆ. ಈ ಎರಡು ಭಾಗಗಳನ್ನ ಜೋಡಿಸುವಂತಹ ಕೆಲಸ ಇದು ಮಾಡುತ್ತೆ. ಸೊ ದಿಸ್ ವರ್ಡ್ ಈಸ್ ಕಾಲ್ಡ್ ರಿಲೇಟಿವ್ ಪ್ರನೌನ್. ಹಾಗಾಗಿ ನಾವು ಇದನ್ನ ರಿಲೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಎಕ್ಸಾಂಪಲ್, ದಟ್ ಈಸ್ ದ ಸಿಟಿ ವೇರ್ ವಿ ಲಾಸ್ಟ್ ಅವರ್ ಬ್ರದರ್. ಸಿ ದಿಸ್ ಈಸ್ ಒನ್ ಪಾರ್ಟ್ ಅಂಡ್ ದಿಸ್ ಈಸ್ ಅನದರ್ ಪಾರ್ಟ್. ಬೋತ್ ಪಾರ್ಟ್ಸ್ ಹ್ಯಾವ್ ಬೀನ್ ಕಂಜೈನ್. ನೋಡಿ, ಅವೆರಡೂ ಸಹ ಸೇರಿರೋದು ಈ ಪದದಿಂದ. ಸೊ ದಿಸ್ ವರ್ಡ್ ಈಸ್ ಕಾಲ್ಡ್ ರಿಲೇಟಿವ್ ಪ್ರನೌನ್. ಇಟ್ ರೆಫರ್ ಟು ದ ಸಿಟಿ, ಮೇ ಬಿ ಹೈದರಾಬಾದ್, ಬ್ಯಾಂಗ್ಳೂರ್ ಆರ್ ಎನಿ. ಈ ಒಂದು ಭಾಗ ಈ ಒಂದು ಭಾಗ ಎರಡು ಭಾಗವನ್ನ ಸೇರಿಸುವಂತಹ ಪದ ಈ ಮಾಡಿದೆ. ಹಾಗಾಗಿ ಇದನ್ನ ನಾವು ರಿಲೇಟಿವ್ ಪ್ರನೌನ್ ಅಂದ್ರೆ ಇದು ಇದಕ್ಕೆ ರಿಲೇಟಿವ್ ಆಗಿದೆ, ಸಂಬಂಧಿಸಿದೆ. ಹಾಗಾಗಿ ಈ ಪದವನ್ನ ರಿಲೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ದ ಕ್ಯಾಟ್ ವಿಚ್ ಡ್ರ್ಯಾಂಕ್ ಮಿಲ್ಕ್ ಈಸ್ ಮೈನ್. ಸಿ ವಿಚ್, ಅದು ದಿಸ್ ಈಸ್ ಒನ್ ಪಾರ್ಟ್ ಅಂಡ್ ದಿಸ್ ಈಸ್ ಅನದರ್ ಪಾರ್ಟ್. ಬೋತ್ ಆರ್ ಜಾಯಿಂಡ್ ಬೈ ದಿಸ್ ವರ್ಡ್. ಅವೆರಡೂ ಸಹ ಸೇರಿರೋದು ಈ ಪದದಿಂದ. ಹಾಗಾಗಿ ಅದು ಯಾವುದು? ಇದು ಅಂದ್ರೆ ಇದು ಇನ್ನೊಂದು ಪದಕ್ಕೆ ಅಥವಾ ಇನ್ನೊಂದು ನಾಮಪದಕ್ಕೆ ರೆಫರ್ ಮಾಡುತ್ತೆ. ಮತ್ತೆ ಇದನ್ನ ಮತ್ತು ಇದನ್ನ ಜೋಡಿಸುವಂತಹ ಕೆಲಸ ಮಾಡಿರೋದು ಇದು. ಸೊ ದಿಸ್ ಇಸ್ ದ ರಿಲೇಟಿವ್ ಪ್ರನೌನ್ ಆಫ್ ದಿಸ್ ಕ್ಯಾಟ್. ಹಾಗಾಗಿ ಇದನ್ನ ನಾವು ಪ್ರನೌನ್ ಎಂತವು ರಿಲೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಹಿಯರ್ ಇನ್ ದೀಸ್ ತ್ರೀ ಎಕ್ಸಾಂಪಲ್ಸ್ ಹೂ ವೇ ವಿಚ್ ದೀಸ್ ಆರ್ ಆಲ್ ರಿಲೇಟಿವ್ ಪ್ರನೌನ್ಸ್. ಈ ಮೂರುಗಳನ್ನ ನಾವು ರಿಲೇಟಿವ್ ಪ್ರನೌನ್ಸ್ ಅಂತ ಹೇಳಿ ಕರಿತೀವಿ. ಫೋರ್ತ್ ಒನ್, ಇಂಟೆನ್ಸಿವ್ ಪ್ರನೌನ್. ವಾಟ್ ಈಸ್ ಇಂಟೆನ್ಸಿವ್ ಪ್ರನೌನ್? ಇಂಟೆನ್ಸಿವ್ ಪ್ರನೌನ್ ವಿಚ್ ಎಂಫಸೈಸ್ ಅನದರ್ ನೌನ್ ಆರ್ ಪ್ರನೌನ್, ವಿಚ್ ಸ್ಟ್ರೆಸ್ ಅನದರ್ ನೌನ್ ಆರ್ ಪ್ರನೌನ್. ನೋಡ್ರಿ, ಒಂದು ನಾಮಪದ ಇರುತ್ತಲ್ಲ, ಸರ್ವನಾಮ ಇರುತ್ತಲ್ಲ, ಆ ಸರ್ವನಾಮ ಮತ್ತೊಂದು ನಾಮಪದಕ್ಕೆ ಅಥವಾ ಸರ್ವನಾಮಕ್ಕೆ ಮಹತ್ವವನ್ನ ಕೊಡುತ್ತೆ, ಒತ್ತಿ ಹೇಳುತ್ತೆ. ಅಂತ ಒಂದು ಸರ್ವನಾಮವನ್ನ ನಾವು ಇಂಟೆನ್ಸಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಸೀದ ಎಕ್ಸಾಂಪಲ್, ಶೀ ಹರ್ ಸೆಲ್ಫ್ ಬ್ರಾಟ್ ಎ ಬುಕ್. ನೋಡ್ರಿ, ಹರ್ ಸೆಲ್ಫ್, ದಿಸ್ ಈಸ್ ಇಂಟೆನ್ಸಿವ್ ಪ್ರನೌನ್. ದಿಸ್ ಪ್ರನೌನ್ is emphasize the another pronoun. ಈ ಒಂದು ಪ್ರನೌನ್ ಮತ್ತೊಂದು ಪ್ರನೌನ್ ಅನ್ನ ಒತ್ತಿ ಹೇಳುತ್ತೆ. ಸೊ ಈವನ್ ಇಫ್ ವಿ ರಿಮೂವ್ ದಿಸ್ ವರ್ಡ್ ದ ಮೀನಿಂಗ್ ವೋಂಟ್ ಹರ್ಟ್, ವೋಂಟ್ ಡ್ಯಾಮೇಜ್, ದ ಮೀನಿಂಗ್ ವಿಲ್ ಬಿ ಸೇಮ್, ಅದು ಸೇಮ್ ಆಗಿರುತ್ತೆ. ಈ ಒಂದು ಸರ್ವನಾಮ ಇನ್ನೊಂದು ನಾಮಪದಕ್ಕೆ ಅಥವಾ ಸರ್ವನಾಮಕ್ಕೆ ಒತ್ತಿ ಹೇಳುತ್ತೆ, ಎಂಫಸೈಸ್ ಮಾಡುತ್ತೆ, ಸ್ಟ್ರೆಸ್ ಮಾಡುತ್ತೆ. ಅಂತ ಒಂದು ಪ್ರನೌನ್ಗಳನ್ನ ನಾವು ಇಂಟೆನ್ಸಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಸಿ ಐ ಮೈ ಸೆಲ್ಫ್ ಮೇಡ್ ಕಾಫಿ. ನಾನು ನನ್ನಷ್ಟಕ್ಕೆ ಕಾಫಿಯನ್ನ ಮಾಡಿದೆ. ಇದು ಇನ್ನೊಂದ್ರ ಮೇಲೆ ಸ್ಟ್ರೆಸ್ ಮಾಡುತ್ತೆ. ಸೊ ದಿಸ್ ಈಸ್ ಇಂಟೆನ್ಸಿವ್ ಪ್ರನೌನ್. ಅಗೇನ್ ಕಮ್ ಟು ದ ಥರ್ಡ್ ಎಕ್ಸಾಂಪಲ್, ದೇ ದೆಮ್ಸೆಲ್ವ್ಸ್, ದೆಮ್ಸೆಲ್ವ್ಸ್ ಅವರಷ್ಟಕ್ಕೆ ಅವರು ಪ್ಲೇ ದ ಕ್ರಿಕೆಟ್. ಸಿ ದಿಸ್ ವರ್ಡ್ ಈಸ್ ಆಲ್ಸೋ ಎಂಫಸೈಸ್ ದ ಅನದರ್ ಪ್ರನೌನ್. ದಿಸ್ ವಾಸ್ ಈಸ್ ಆಲ್ಸೋ ಎಂಫಸೈಸ್ ದ ಪ್ರನೌನ್. ದಿಸ್ ಒನ್ ಈಸ್ ಆಲ್ಸೋ ಎಂಫಸೈಸ್ ದ ಪ್ರನೌನ್. ಸೊ ದೀಸ್ ತ್ರೀ ಆರ್ ಇಂಟೆನ್ಸಿವ್ ಪ್ರನೌನ್ಸ್. ಹಾಗಾಗಿ ಈ ಮೂರನ್ನ ನಾವು ಇಂಟೆನ್ಸಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂದ್ರೆ ಅವು ಮೂರೂ ಸಹ
ಒತ್ತನ್ನ ಕೊಡ್ತಕ್ಕಂಥದ್ದು ಮತ್ತೊಂದು ನೌನು ಅಥವಾ ಮತ್ತೊಂದು ಪ್ರನೌನ್. ಹಾಗಾಗಿ ಅವೆಲ್ಲವೂ ಸಹ ಇಂಟೆನ್ಸಿವ್ ಪ್ರನೌನ್.